ಹಲೋ, ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಹೊರಡ್ತಾ ಇದ್ದೀವಿ, ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ, ಹೊರಡಬೇಕು, ಊರಿಗೆ ಹೋಗ್ತಾ ಟಿಫನ್ ಇದ್ದೀವಿ. ಮಾಡ್ಕೊಂಡು ಆ್ಯಂಡ್ ಬರೋಣ ಊರಲ್ಲಿ ನಮ್ಮ ಹೊಲಗಳನ್ನೆಲ್ಲ ನನ್ನ ತೋರಿಸ್ತೀವಿ, ತುಟಿಗೆ ಏನು ಏನೇನೆಲ್ಲ ಬೆಳೆ ಹಾಕೋದು ಮಾಡಿದ್ದಾರೆ ಗೊತ್ತಿಲ್ಲ. ಅಂತ. ಸೊ ಮಿಸ್ ಮಾಡಿದೆ, ಕಂಪ್ಲೀಟ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಅದು ಇನ್ಫೆಕ್ಷನ್ ಥರ ಆದಂಗೆ ಆಗಿತ್ತು ತುಟಿ. ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ನೀರು ಮಿಕ್ಸ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. 2 ಡೇಸಲ್ಲಿ ಹೋಗುತ್ತೆ. ಅವಾಗವಾಗ ಕೆಲವು ಸಲ ಬಾಡಿ ಡಿಹೈಡ್ರೇಟ್ ಅಂತ ಅಂದಾಗ ಆಗುತ್ತೆ. ಸಮ್ಟೈಮ್ಸ್ ವರ್ಕ್ ಏನಾದರೂ ಮಾಡ್ತಾ ಸೊ ನೀರು ಕುಡಿಯೋದೆಲ್ಲ ಕಮ್ಮಿ ಮಾಡಿರ್ತೀನಲ್ಲ, ಹಾಗಾಗಿ ಈಗ ನೋಡ್ಬೋದು ಇಲ್ಲೇ ಲಗೇಜ್ ಎಲ್ಲ ತೆಗೆದು ನಂದು ಇಡ್ತಾ ಇದ್ದಾರೆ. ಸೊ ಹೊರಡ್ಬೇಕಿನೇನು. ಇಲ್ಲಿ ನೋಡಿ ನಮ್ಮ ನಾದುನ, ಅವಳ ಬ್ಯಾಗ್ನ ತೊಗೊಂಡು ಅವಳು ರೆಡಿ ಆಗಿಬಿಟ್ಟಿದ್ದಾಳೆ. ನಾದು ಏನ್ ಮಾಡ್ತಾ ಇದೀಯಾ, ಏನ್ ತಿಂತಾ ಇದೀಯಾ? ಹಿಂದೆ ಎಲ್ಲ ಲಗೇಜ್ ಫುಲ್ ಆಗೋಗಿದೆ, ನಾದಗ್ ಮಾತ್ರ ಒಂದ್ ಸ್ವಲ್ಪ ಜಾಗ. ಸ್ವಲ್ಪ ಲೇಟಾಗಿತ್ತು. ಸೊ ಹಾಗಾಗಿ ಊಟದ ಟೈಮಿಗೆ ಹಳ್ಳಿ ಮನೆ, ಕಿಚ್ಚನ ಹಳ್ಳಿ ಮನೆ ತುಂಬ ದಿನ ಆದಮೇಲೆ ಹೋಗಿದ್ವಿ. ಸೊ ಹೋಗಿ ನಾವು ಸೌತ್ ಮಿಲ್ಸ್ ತೊಗೊಂಡ್ವಿ, ನಾದ್ವಿಕಾ ಬನ್ಸ್ ತೊಗೊಂಡ್ಲು. ಊಟ ಎಲ್ಲ ಮಾಡಿ ಅಲ್ಲಿಂದ ಹೊರಟ್ವಿ. ಬನ್ನಿ ನೋಡ್ಕೊಂಡ್ ಬರೋಣ ಹೇಗಿದೆ ಗಿಡಗಳು ಅಂತ. ಇವಾಗ ಹೊಲದ ಹತ್ರ ಹೋಗ್ತಾ ಇದ್ದೀವಿ. ಶುಂಠಿ ಹಾಕಿದ್ದಾರೆ, ಮತ್ತೆ ಅಡಿಕೆ ಗಿಡ, ಮತ್ತೆ ಬಟರ್ಫ್ಲೂಟ್. ಸೊ ಅಲ್ಲಿ ತೋರಿಸ್ತೀನಿ ಬನ್ನಿ. ಇವಾಗ ಹೊಲದ ಹತ್ರ ಬಂದಿದೀವಿ, ಶುಂಠಿ ಹಾಕಿದ್ದಾರೆ. ಶುಂಠಿ ಮೇಲೆ ಹಾಗೇನೆ ಸಂಬಾರ ಹೋಗಿದ್ದಾರೆ, ಮತ್ತೆ ಆ ಕಡೆ ಅಡಿಕೆ ಹಾಕಿದ್ದಾರೆ, ಮತ್ತೆ ಬಟರ್ ಫ್ರೂಟ್ ಹಾಕಿದ್ದಾರೆ. ಸೊ ನಮ್ಮ ಪ್ರಗತಿಪರ ರೈತರಾಗಿರುವಂತಹ ನಂದನ್ ಅವ್ರನ್ನ ಬನ್ನಿ ಇವಾಗ ಇಂಟರ್ವ್ಯೂ ಮಾಡ್ತೀನಿ. ಸೊ ಈಗ ಏನು ಬೆಂಗಳೂರಲ್ಲಿ ಇದ್ದು
ಅದು ಕೆರೆಯಲ್ಲಿ ನೀರಿತ್ತು, ಎಷ್ಟೊಂದಿತ್ತು ಅವತ್ತು ಬಂದಿದ್ದೆ ನಾನು ಆ ಅಜ್ಜಿ ಜೊತೆಗೆ, ಅವಾಗ ಫುಲ್ ಜಾಸ್ತಿ ಇತ್ತು, ಈಗ ಕೆರೆ ಖಾಲಿ, 0% ಆಗಿದೆ, ಅವಾಗ 100% ಸೊ ಅವ್ರನ್ನ ಕೇಳೋಣ ಏನಕ್ಕೆ ಊರಲ್ಲಿ ಬಂದು ಜಮೀನ್ ಮಾಡ್ಬೇಕು ಅಂತ ಅನ್ಕೊಂಡ್ರು, ಜಮೀನ್ ಮಾಡಿಸ್ತಾ ಇದಾರೆ, ಅದ್ರ ಜೊತೆ ಇವಾಗ ಏನು ಸಿಲ್ವರ್ ಒಳಗಡೆ ಶುಂಠಿ ಮಾಡಬೇಕು, ಅದ್ರ ಜೊತೆ ಬಟರ್ಫ್ರೂಟ್ ಮಾಡಬೇಕು, ಅದ್ರ ಜೊತೆ ಅಡಿಕೆ ಗಿಡ ಮಾಡಬೇಕು ಅಂತ ಅವರಿಗೆ ಏನು ಐಡಿಯಾ ಬಂತು ಅಂತ ಅಂದ್ಬಿಟ್ಟು ಕೇಳೋಣ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತಲೂ ಪ್ರಶಾಂತವಾಗಿ ಆರಾಮಾಗಿದೆ. ಸರಿ ಮಾತಾಡಿ. ಟೋಟಲ್ ಆಗಿ ಒಂದು 17-18 ಚೀಲ ಶುಂಠಿ ಹಾಕಿದೀವಿ, ಶುಂಠಿಗೆ ಬೆಡ್ ಮಾಡಿದೀವಿ. ಇಲ್ಲಿ ಕರೆಕ್ಟ್ ಆಗಿ ಸಿಲ್ವರ್ ಏನ್ ಹಾಕಿದ್ದು, ಸಿಲ್ವರ್ 4 ಸಿಲ್ವರ್ ಮಧ್ಯದಲ್ಲಿ ಬರಂಗೆ ಒಂದು ಬಟರ್ ಫ್ರೂಟ್ ಒಂದ್ ಅಡಿಕೆ, ಒಂದು ಬಟರ್ ಫ್ರೂಟ್ ಒಂದ್ ಅಡಿಕೆ ಹಿಂಗ್ ಹಾಕಿದೀವಿ. ಬಟರ್ ಫ್ರೂಟ್ ನಮ್ ಭಾಗದಲ್ಲಿ ಬರುತ್ತೆ ಅಲ್ವೋ ನನಗ್ ಗೊತ್ತಿಲ್ಲ, ಆದ್ರೂ ಒಂದ್ 150 ಗಿಡ ಒಂದ್ ಎಕ್ಸ್ಪೆರಿಮೆಂಟ್ ನೋಡೋಣ ಅಂತ ಹೇಳಿ ಸಿಲ್ವರ್ ಮಧ್ಯದಲ್ಲಿ ಹಾಕಿದೀನಿ. ಇದ್ರ ಮಧ್ಯದಲ್ಲಿ ಇನ್ನೊಂದ್ ಪ್ಲಾನ್ ಏನು ಅಂತಂದ್ರೆ, ಸಿಲ್ವರ್ಗೆ ಮೆಣಸು ಹಾಕೋದು ಮೇ ತಿಂಗಳಿಗೆ ಮಳೆಗಾಲ ಬಂದಾಗ, ಮತ್ತೆ ಅದರ ಜೊತೆಯ ಈ ಎರಡು ಸಿಲ್ವರ್ ನಡುವೆ ಒಂದೊಂದು ಕಾಫಿ ಗಿಡ ನೆಡೋದು ಪ್ಲಾನ್ ಐತೆ. ಏನೇನು ನೆಟ್ಟು ಏನೇನು ಮಾಡ್ತೀನಿ ಅಂತ ಅಂತೂ ನನಗೆ ಗೊತ್ತಿಲ್ಲ, ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತಲೂ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಬಟರ್ ಫ್ರೂಟನ್ನೊಂದು ಹಾಕಿ ನೋಡಬೇಕು ಅಂತ ಇತ್ತು, ಅದು ನಾನೊಂದು ತಪ್ಪೇನಪ್ಪ ಮಾಡಿದ್ರೆ ಮೇ ತಿಂಗಳಲ್ಲೇ ಹಾಕ್ಬೇಕಾಗಿತ್ತು, ಆದರೆ ಶುಂಠಿ ಹಾಕೋದಿಲ್ಲ ಅಂತ ಅದರ ಜೊತೆ ಹಾಕಿದ್ದು. ಬಟ್ ಹಂಗೇನಿಲ್ಲ, ಕೆಲವೊಂದೊಂದು ಹಳೆ ಎಲೆ ಎಲ್ಲ ಒಣಗಿದಾವೆ, ಹೊಸದಾಗಿ ಚಿಗುರು ಬರ್ತಾ ಇದ್ದಾವೆ, ನೋಡೋಣ. ಆದ್ರೂ ನೀರು ಸಾಕಾಗಿಲ್ಲ ಅನ್ಸುತ್ತೆ ಅಲ್ಲ, ಮೇನ್ ಹೊಲಕ್ಕೆ ನೀರು ಸಾಕಾಗ್ತಲ್ಲ. ನಮ್ಮ ಕೆಇಬಿಆರ್ ದಿನ ಕರೆಂಟ್ ಕೊಡ್ತಾಯಿಲ್ಲ, ವಾರದಲ್ಲಿ 2 ದಿನ ಕರೆಂಟ್ ಕೊಡ್ತಾರೆ, ಆ 2 ದಿನದಲ್ಲಿ ಇವನ್ನೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗಿದೆ ಈಗ ಸದ್ಯಕ್ಕೆ. ಸರಿ, ನಿಮಗೆ ಜಮೀನ್ ಕೃಷಿ ಸಚಿವರು ಯಡಿಯೂರಪ್ಪನವ್ರು ನೋಡಿದ್ರೆ 24 ಗಂಟೆ ರೈತರಿಗೆ ಫ್ರೀ ಕರೆಂಟ್ ಕೊಡ್ತೀವಿ ಕೊಡ್ತೀವಿ ಅಂತಾರೆ, ಇವ್ರು ಕೊಡ್ತಾರ ಕರೆಂಟ್ ಇದೆ ಹಣ ಬರ. ಸರಿ, ಮತ್ತೆ ಇದು ನೀವು ಜಮೀನ್ ಮಾಡ್ಬೇಕಂತ ಅನ್ನೋದಕ್ಕೆ ಕಾರಣ? ಜಮೀನ್ ಮಾಡ್ಬೇಕು ಅನ್ನೋದಕ್ಕೆ ಕಾರಣ, ಮನೇಲಿರೋರಿಗೆ ವಯಸ್ಸಾಯ್ತು, ಅವರು ಬೇಡ ಮಾಡ್ಬೇಡಿ ಆಳ್ ಬಿಡಿ ಅಂತಂದ್ರೆ ಕೇಳಲ್ಲ, ವಯಸ್ಸಾದ್ರೂ ಪರವಾಗಿಲ್ಲ ನಾವು ಅದರಲ್ಲೇ ಗುದ್ದಾಡ್ತೀವಿ ಅಂತಾರೆ. ಅವರನ್ನು ಗುದ್ದಾಡೋದನ್ನ ತಪ್ಪಿಸ್ಬೇಕು ಅಂತಂದ್ರೆ ನಾವೇ ಬಂದು ಜಮೀನ್ ಮಾಡ್ಬೇಕು, ಇದ್ರಲ್ಲಿ ಒಂಥರ ಖುಷಿ ಕೊಡುತ್ತೆ. ನಾವು ಬೆಂಗಳೂರು ಒಳಗಡೆ ಏನೇ ಕೆಲಸ ಮಾಡಲಿ, ಎಷ್ಟೇ ದುಡಿಲಿ, ಯಾವ ಬೇಕ್ರಿ ಯಾವುದೇ ಬಿಸ್ನೆಸ್ ಮಾಡಿ ಎಷ್ಟೇ ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದು, ಆದರೆ ಇಲ್ಲಿ ಸಿಗೋಂಥ ನೆಮ್ಮದಿ ಎಲ್ಲೂ ಕೂಡ ಸಿಗಲ್ಲ. ಇಲ್ಲಿ ದುಡ್ಡು ಸಿಗದೇ ಇರ್ಬೋದು, ಬಟ್ ನೆಮ್ಮದಿ ಅಂತೂ ಕೆಲಸ ಮಾಡ್ಬೇಕಾದ್ರೆ ಗ್ಯಾರಂಟಿ ಸಿಗುತ್ತೆ. ನಾವು ಆಫೀಸಲ್ಲಿ ಹೋಗಿ ಬೆಳಗಿಂದ ಸಾಯಂಕಾಲ ತನಕ ಇದ್ರೆ ಬರೀ ತಲೆಗೆ ಎಷ್ಟು ಪ್ರೆಷರ್ ಇರುತ್ತೆ, ಆದ್ರೆ ಇಲ್ಲಿ ಎಷ್ಟೇ ಕೆಲಸ ಮಾಡಿರುವೆ ತಲೆ ಮಾತ್ರವ ಒಳ್ಳೆ ಹೂವಿನಂಗಿರುತ್ತೆ ಫ್ರೀಯಾಗಿ. ಮತ್ತೇನೋ ಲಾಕ್ಡೌನ್ ಅಂತ ಇದಾರಲ್ಲ, ಮಾಡ್ಕೊಂಡ್ ಸತ್ತೋಗ್ಲಿ, ಯಾವನೇನ್ ಲಾಕ್ಡೌನ್ ಮಾಡಿದ್ರೆ ಯಾರಿಗೆ ತೊಂದರೆ, ಆದ್ರೆ ರೈತರಿಗೆ ಮಾತ್ರ ತೊಂದರೆ ಅಲ್ಲ. ಇವ್ರು ಬೆಳೆದಿರೋ ಬೆಳೆ ಮಾರೋದಕ್ಕೊಂದು ಸ್ವಲ್ಪ ತೊಂದರೆ ಆಗುತ್ತೆ, ಬಿಟ್ರೆ ಜೀವನ ಮಾಡೋಕ್ಕಂತ ರೈತರಿಗೆ ತೊಂದರೆ ಇಲ್ಲ. ಮನೆ ಸುತ್ತ 4 ಮೆಣಸಿನ ಗಿಡ ಹಾಕಿದ್ರೆ ಮೆಣಸಿನಕಾಯಿ ಬಿಡ್ತವೆ, 4 ಟೊಮಾಟೊ ಗಿಡ ಹಾಕಿದ್ರೆ ಟೊಮಾಟೊ ಬಿಡ್ತವೆ, ಏನಾದ್ರು ಬೆಳಕಂದ್ ಅವನೇ ತಿಂದು ಆರಾಮಾಗಿ ಬದುಕ. ಜಮೀನ್ ಇದ್ದವರು ಆ ಕೈಲಿ ಆದಷ್ಟು ಮಾಡ್ಕೊಂಡು ಇರ್ಬೇಕು. ಓಹೋ, ಹಾಕಿದ್ದು ಅವಾಗ ಬಿಟ್ಟಿಲ್ಲ, ಈ ಸರಿ ಏನಾದ್ರು ಬಿಡ್ತಾವೆ ನೋಡ್ಬೇಕು, ಯಾಕಂದ್ರೆ ಇಷ್ಟು ವರ್ಷ ನೀರ್ ಕೊಡ್ತಿರ್ಲಿಲ್ಲ, ಈ ಸರಿ ಏನಾದ್ರು ನೀರ್ ಕೊಡ್ತಿದ್ದಾರ ಅಂತ. ಮತ್ತೆ ಇಲ್ಲಿ ಸೈಡಿಗೆ ಏನ್ ಮಾಡ್ಬೇಕು ಅಂತ ಇದೀನಿ ಅಂದ್ರೆ, ಫುಲ್ ಅಲ್ಲಿಂದ ಇಲ್ಲಿ ತನಕ ಉದ್ದಕ್ಕೆ ಒಂದ 20-30 ಬಾಳೆ ಸಸಿನ ನೆಡ್ಬೇಕು ಅಂತ ಮಾಡಿದ್ದೀನಿ. ನೆಕ್ಸ್ಟ್ ಒಂದ್ ವರ್ಷದಲ್ಲಿ ಯಾವಾಗ ಬಂದ್ರು ಒಂದ್ 2 ತಿಂತೀವಿ ಅಂತ ಅಂದ್ರೆ ಬಾಳೆಹಣ್ಣು ಸಿಗ್ಬೇಕು, ಬಾಳೆಹಣ್ಣು ಪ್ಲಸ್ ಇಲ್ಲಿ ಹೋಗಿ ಕಿತ್ಲೆ ಫುಟ್ ನೋಡೋಣ. ಬಹಳ ಹತ್ತತ್ರ ಆಗ್ಬಿಡ್ತು ಸಿಲ್ವರ್ ಮಧ್ಯದಲ್ಲಿ, ಅವು ಕೇಳಕ್ಕೆ ಜಾಗ ಇಲ್ಲ. ಇದೊಂದ್ ಮಾತ್ರ ಸ್ವಲ್ಪ ಹೊರಗಡೆ ಇರೋದಕ್ಕೆ ಸ್ವಲ್ಪ ಮೈಲೇಜ್ ಇದೆ, ಬಟ್ ಇದ್ರೊಳಗ ಹೋಗಿರೋ ಕಡೆ ಒಂದೊಂದು ಹಾಕ್ಬೇಕು. ಎಲ್ಲೆಲ್ಲ ಹೋಗಿದ್ರೆ ಅಲ್ಲೆಲ್ಲ ಕಿತ್ತೆ ಗಿಡ ಹಾಕ್ತೇನೆ. ನೆಕ್ಸ್ಟ್ ಈಗ ಇಲ್ಲಿ ಸಿಲ್ವರ್ ಹೋಗಿದೆ, ಈ ಲೈನ್ ಬರುತ್ತೆ, ಅಲ್ಲೊಂದು ಕಿತ್ತಲೆ ಗಿಡ ಹಾಕೋದು, ಹಿಂಗೇನಾದ್ರು ಒಂದು ಪ್ಲಾನ್. ಬೇರೆ ಬೇರೆ ಹಣ್ಣಿನವು ಕೂಡ ಇದ್ರೊಳಗಡೆ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ, ಗಿಡಗಳನ್ನು ಹಾಕಿದ್ರು ಅಂತ ಹೇಳಿದೆ ಅಲ್ವಾ, ಸೊ ಯಾವುದದು ಅಡಿಕೆ ಮತ್ತು ಬಟರ್ ಫ್ರೂಟ್, ಅವುಗಳು ಇನ್ನೂ ಸ್ವಲ್ಪ ಉಳ್ಕೊಂಡಿದ್ದಾವೆ. ಅದನ್ನು ಎಲ್ಲಿ ಎತ್ತಿಟ್ಟಿದ್ದೀರಾ ಅಂತ ಕೇಳಿದೆ, ಸೊ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ.
ಒಂದು ಸ್ವಲ್ಪ ಇದೆ, ಇದನ್ನು ಈಗ ಎಲ್ಲೆಲ್ಲಿ ಹೋಗಿರುತ್ತೆ ಗಿಡಗಳು ಬಂದಿರೋದಿಲ್ಲ ಅಲ್ಲಿಗೆ ಮತ್ತೆ ಪುನಃ ನೆಡಬೇಕಾಗುತ್ತೆ ಮಳೆ ಬಂದಾಗ. ಏನಾದರೂ ಒಂದು ಹೊಸ ಹೊಸದಾಗಿ ಮಾಡ್ತಾ ಇರ್ತಾರೆ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಅವರೂ ಅಷ್ಟೇ, ನಾನೇನಾದರೂ ಹೊಸ ಹೊಸದಾಗಿ ಮಾಡ್ತಾ ಇದ್ದರೆ ನನಗೂ ಸಪೋರ್ಟ್ನ ಮಾಡ್ತಾ ಇರ್ತಾರೆ, ಆ ಥರ ಮಾಡು ಈ ಥರ ಮಾಡು ಅಂತ ಅಂದ್ಬಿಟ್ಟು ಒಂದು ರೀತಿ ನಮಗೆ ಒಬ್ರಿಗೊಬ್ರು ನಾವು ಮೋಟಿವೇಟ್ ಮಾಡಿಕೊಂಡು ಏನಾದರೂ ಒಂದು ಮಾಡೋಣ ಅಂತ ಮಾಡ್ತಾ ಇರ್ತೀವಿ. ಆ್ಯಂಡ್ ಅವ್ರಿಗೆ ಈ ಪ್ರೆಷರ್ ಆ ಥರಕ್ಕಿಂತ, ಸೊ ಇಲ್ಲಿ ಪ್ರೆಷರ್ ಇಲ್ವಾ ಅಂತ ಕೇಳ್ಬೋದು ನೀವು. ಎಸ್, ರೈತರು ಅಂತ ಅಂದಾಗ ಪ್ರೆಷರ್ ಎಲ್ಲ ಕಡೆಯೂ ಇದ್ದೇ ಇರುತ್ತೆ. ಸೊ ಅವ್ರಿಗೆ ಒಳ್ಳೆ ಬೆಲೆ ಸಿಗೋದಿಲ್ಲ, ಬೆಳೆ ಚೆನ್ನಾಗಿದ್ದರೆ ಬೆಲೆ ಸಿಗೋದಿಲ್ಲ, ಬೆಲೆ ಚೆನ್ನಾಗಿದ್ದರೆ ಬೆಳೆ ಇರೋದಿಲ್ಲ. ಸೊ ಈ ಥರ ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ.